ಗ್ಯಾರಂಟಿ ಗಿಫ್ಟನ್ನು ಕೊಟ್ಟಂತಹ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಒಂದು ನಯಾ ಪ್ಲ್ಯಾನನ್ನು ಸಿದ್ಧಪಡಿಸ್ತಾ ಇದ್ದಾರೆ ಅಂದರೆ ದುಡ್ಡು ಪೋಲಾಗಬಾರದು ಅನ್ನೋ ಕಾರಣಕ್ಕೆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಗಿಫ್ಟ್ ಕೊಟ್ಟ ಸರ್ಕಾರ ಅದೇ ದುಡ್ಡನ್ನು ಮಹಿಳೆಯರು ಚಿಟ್ಫಂಡ್ನಲ್ಲಿ ಹೂಡಿಕೆ ಮಾಡುವ ಬೊಂಬಾಟ ಸ್ಕೀಮನ್ನು ತರೋದಕ್ಕೆ ರೆಡಿ ಮಾಡಿದೆ ಇದಕ್ಕೆ ಕೇರಳ ಮಾದರಿಯ ನಯಾ ಚಿಟ್ ಫಂಡನ್ನು ಜಾರಿ ಮಾಡಲಿದೆ ಎಮ್ ಎಸ್ ಐ ಎಲ್ನಿಂದ ಏಪ್ರಿಲ್ನಲ್ಲಿ ನಯಾ ಚಿಟ್ಫಂಡ್ ಸ್ಕೀಮ್ ಜಾರಿ ಆಗುತ್ತೆ ಏಪ್ರಿಲ್ನಲ್ಲಿ ಈ ನಯಾ ಸ್ವರೂಪದ ಚಿಟ್ಫಂಡ್ ರಾಜ್ಯಾದ್ಯಂತ ಜಾರಿಯಾಗುತ್ತೆ ಪ್ರಮುಖವಾಗಿ ಮಹಿಳೆಯರನ್ನೇ ಈ ಚಿಟ್ ಫಂಡ್ನಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡೋದು ಸರ್ಕಾರದ ಉದ್ದೇಶ ಆ್ಯಂಡ್ ಆಫ್ಕೋರ್ಸ್ ಗೃಹಲಕ್ಷ್ಮಿ ಮಹಿಳೆಯರಿಗೆ ದುಡ್ಡು ಕೊಡ್ತಾ ಇರೋದು ಗೃಹಲಕ್ಷ್ಮಿ ಹಣ ಬರ್ತಿರೋದ್ರಿಂದ ಮಹಿಳೆಯರಲ್ಲಿ ಹಣ ಲಭ್ಯ ಇದೆ ಅದನ್ನು ಪೋಲ್ ಮಾಡದಂತೆ ಸೇವ್ ಮಾಡ್ಕೊಳ್ಳಿ ಅಂತ ಸರ್ಕಾರಿ ಸ್ವಾಮಿ ಸ್ವಾಮ್ಯದ ಎಮ್ ಎಸ್ ಐ ಎಲ್ ಚಿಟ್ ಫಂಡ್ ಉನ್ನತೀಕರಣಕ್ಕೆ ಪ್ಲ್ಯಾನ್ ಮಾಡ್ಕೋತಾ ಇದ್ದಾರೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇದೆಯಲ್ಲ ಅದು ಸೊ ಹಾಗಾಗಿ ಕೇರಳ ಮಾದರಿಯಲ್ಲಿ ಚಿಟ್ ಫಂಡ್ ನಡೆಸೋದಕ್ಕೆ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ ಇದು ಸರ್ಕಾರಕ್ಕೂ ಲಾಭ ಇದೆ ಇದರಿಂದ ಕೇರಳದಲ್ಲಿ ಈಗಾಗಲೇ ಈ ಥರ ಚಿಟ್ಫಂಡ್ ನಲವತ್ತು ಸಾವಿರ ಕೋಟಿ ವಹಿವಾಟು ನಡೆಸಲಾಗ್ತಾ ಇದೆಯಂತೆ ಈಗ ಕರ್ನಾಟಕದಲ್ಲಿ ಸದ್ಯ ಚಿಟ್ ಫಂಡ್ ಉದ್ಯಮ ಮುನ್ನೂರು ಕೋಟಿ ರೂಪಾಯಿ ಇದೆ ಇಲ್ಲಿ ಮುನ್ನೂರು ಕೋಟಿ ಅಲ್ಲಿ ನಲವತ್ತು ಸಾವಿರ ಕೋಟಿ ಹಾಗಾಗಿ ಹತ್ತು ಸಾವಿರ ಕೋಟಿಯಷ್ಟು ಲಾಭದಾಯಕವಾಗಿ ಮಾಡುವಂತಹ ಉದ್ದೇಶವನ್ನು ಸರ್ಕಾರ ಇಟ್ಕೊಂಡಿದೆ ಸ್ವಸಹಾಯ ಸಂಘಗಳ ಮೂಲಕ ಚಿಟ್ ಫಂಡ್ ಉದ್ಯಮವನ್ನು ಬಲಪಡಿಸೋದು ಇವರ ಉದ್ದೇಶ ಏಪ್ರಿಲ್ನಲ್ಲಿ ನಯಾರ್ ರೂಪದಲ್ಲಿ ಬರುತ್ತೆ ಈ ಚಿಟ್ ಫಂಡ್ನ ಬಿಸ್ನೆಸ್ ಯಾರ್ಯಾರು ಮಹಿಳೆಯರು ಎರಡು ಸಾವಿರ ರೂಪಾಯಿ ತಗೋತಾರೆ ಅಲ್ಲ ಒಂದು ಅರ್ಥ ಆಗ್ತಿಲ್ಲ ಇವರು ಸರ್ಕಾರದವರು ಕಾರಣ ಕೊಟ್ಟಿದ್ದೇನು ಈ ಎರಡು ಸಾವಿರ ರೂಪಾಯಿಂದ ಎಷ್ಟೋ ಜನ ಜೀವನ ಮಾಡಿಬಿಡ್ತಾರೆ ಬಡವರು ಎರಡು ಸಾವಿರ ರೂಪಾಯಿ ಜೀವನ ಮಾಡ್ಕೊತಾರೆ ಅದೇ ಅವ್ರಿಗೆ ಆಧಾರ ಅಂತ ಅಂಥವ್ರು ಪಾಪ ಜೀವನ ಮಾಡ್ಕೊಳ್ಳೋದ್ರ ಬದಲು ಚಿಟ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತಾರಾ ಗೊತ್ತಿಲ್ಲ ಎಮ್ ಎಸ್ ಐ ಎಲ್ದಲ್ಲಿ ಈಗಾಗಲೇ ನಾನು ಬಂದ ಮೇಲೆ ಪ್ರಾರಂಭ ಮಾಡಿದಲ್ಲ ಮೊದಲಿಂದ ಚಿಟ್ ಫಂಡ್ ಇತ್ತು ಅಲ್ಲಿ ಆ ಚಿಟ್ ಫಂಡ್ ಕಮ್ಮಿ ಸುಮಾರು ಎರಡುನೂರು ಕೋಟಿ ರೂಪಾಯಿ ಮುನ್ನೂರು ಕೋಟಿ ರೂಪಾಯಿ ವೈವೈಟ್ ಮಾಡ್ತಾ ಇತ್ತು ಇಲ್ಲೇ ಅದು ಅದರಲ್ಲಿ ಇರೋ ಏನಾಗಿತ್ತು ಅಂದರೆ ಮ್ಯಾನ್ಯಲ್ ಇತ್ತು ಮ್ಯಾನ್ಯುವಲ್ನಲ್ಲಿ ಭಾಳ ರಿಸ್ಕ್ ಇದೆ ಈಗ ಎಲ್ಲೋ ಯಾರೋ ಒಂದು ಕಡೆ ಯಾಕಂದ್ರೆ ಸರ್ ಜನರ ಹಣ ತುಂಡು ಸಹ ನಾವು ಭಾಳ ಜವಾಬ್ದಾರಿ ತಿಂದ ಇದು ಮಾಡಬೇಕಾಗ್ತದೆ ಪಕ್ಕದ ಕೇರಳದಲ್ಲಿ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಅಷ್ಟು ವೈವೈಟ್ ಮಾಡ್ತಾರೆ ಅಲ್ಲಿ ಅವ್ರನ್ನ ನಾನು ಕನ್ಸಲ್ಟೆಂಟ್ ಇದು ಮಾಡಿ ಅದೆಲ್ಲವನ್ನೂ ಆಟೋಮೇಷನ್ ಮಾಡಿ ಈಗ ಎಲ್ಲ ಕಾಂಪಿಟೇಷನ್ ಮಾಡಿ ಆಟೋಮೇಷನ್ ಮಾಡಿ ಇವತ್ತು ಅದನ್ನು ಇದು ಮಾಡ್ತಾಯಿದ್ದೀವಿ ಆ ಚಿಟ್ ಫಂಡು ಇವತ್ತು ಸಹ ಎರಡು ನೂರು ಮುನ್ನೂರು ಕೋಟಿ ಇದೆ ಈಗ ಹಳ್ಳಿಯಲ್ಲಿರುವಂಥ ಸ್ವ ಸ್ವಸಹಾಯ ಗುಂಪುಗಳಿದ್ದಾವೆ ಹೆಣ್ಮಕ್ಳ ಸ್ವಸಹಾಯ ಗುಂಪು ಅವ್ರಿಗೂ ಕೂಡ ಒಂದು ಮಾರ್ಜಿನ್ ಅನ್ನು ಅವ್ರಿಗೆ ಅವ್ರಿಗೂ ಕೂಡ ವ್ಯಾಪಾರದಲ್ಲಿ ಪಾಲ್ಗೊಂಡು ಕೊಡುವಂಥದ್ದು ಮತ್ತು ಈಗ ನಮ್ಮೆಲ್ಲ ಸ್ಕೀಮ್ಸು ಬಂದಿದ್ದಾವೆ ಗೃಹಲಕ್ಷ್ಮಿ ಯೋಜನೆ ಅದೆಲ್ಲ ಬಂದಿದ್ದಾವೆ ಜನರ ಮಹಿಳೆಯರ ತುರ್ತು ದುಡ್ಡು ಇದೆ ಅವರೆಲ್ಲೂ ಕೂಡ ಸುರಕ್ಷಿತವಾಗಿ ನಾನು ಹೇಳ್ತೇನೆ ಸುರಕ್ಷತೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ ಫುಲ್ ಪ್ರೂಫ್ ಆಗಿ ಒತ್ತಿನ ಸಹ ಅವರು ಆ ಚಿಟ್ ಫಂಡ್ನಲ್ಲಿ ಒತ್ತಿನ ಸಹ ಹೂಡಿಕೆ ಮಾಡ್ಬೋದು ಲಾಭ ಗಳಿಸ್ಬೋದು ಆ ದಿಶೆಯಲ್ಲಿ ಒಂದು ಎಮ್ ಎಸ್ ಐ ಎಲ್ನಲ್ಲಿ ಇದು ನಾವು ಮಾಡಿದ್ದೀವಿ